ನಮಸ್ಕಾರ, ನಾನು ಸೌಮ್ಯ ಭಾಗವತ್. ನಾನು ಇವತ್ತು ಕುಮಟಾ ತಾಲೂಕಿನ ಕೂಜಳ್ಳಿ ಗ್ರಾಮದ ಸುರೇಶ್ ಗುನ್ಗಾ ಅವರ ಮನೆಯಲ್ಲಿ ವರ್ಕ್ಶಾಪಲ್ಲಿದ್ದೇನೆ. ಗಣೇಶೋತ್ಸವದ ತಯಾರಿ ಜೋರಾಗಿ ನಡೆದಿದೆ. ಇಲ್ಲಿ ಇವರು ಗಣೇಶನ ವಿಗ್ರಹಗಳನ್ನು ಮಾಡ್ತಾರೆ, ಎರಡು ತಲೆಮಾರು ಮಾಡುತ್ತೆ. ಸುರೇಶ್ ಗುನ್ಗಾ ಅಂತ ಅನ್ನುವಂಥವರು ಮತ್ತು ಮಕ್ಕಳಾದಂತಹ ಮಧು ಮತ್ತು ಮಹೇಶ್ ಅನ್ನೋರನ್ನ ಇವತ್ತು ನಾವು ಮಾತಾಡ್ಸೋಣ. ಮಹೇಶ್ ಅವರನ್ನು ಮಾತಾಡ್ಸೋಣ. ನಮಸ್ಕಾರ ಮಹೇಶ್ ಅವರೇ. ನಮಸ್ಕಾರ. ನಿಮಗೆ ಈ ಕಲೆ ಹೇಗೆ ಒಲಿದದ್ದು ಅಥವಾ ಹೇಗೆ ಶುರುವಾಯಿತು ಈ ಒಂದು ನಿಮ್ಮ ವೃತ್ತಿ ಅಥವಾ ಪ್ರವೃತ್ತಿ? ಇದು ನಮ್ಮ ತಾತನ ಕಾಲದಿಂದ ಈ ಊರಲ್ಲೆಲ್ಲ ಒಂದು ಮೂರ್ತಿ ಉಳಿಸ್ತಾಯಿದ್ರು. ಆವಾಗ ಇಲ್ಲಿ ಹತ್ತಿರದಲ್ಲಿ ವಾಲ್ಗಳ್ಳಿ ಅನ್ನೋಂಥ ಒಂದು ಗ್ರಾಮದಿಂದ ಆ ಮಣ್ಣು ತಗೊಂಡು ಬಂದು ಒಂದು ಮೂರ್ನಾಲ್ಕು ಗಣಪತಿ ನಮ್ಮ ತಾತವ್ರು ಮಾಡ್ತಾಯಿದ್ರು. ನಂತರ ಅದಕ್ಕೆ ಸ್ವಲ್ಪ ಆಧುನಿಕ ಟಚ್ ನಮ್ಮ ತಂದೆಯವರು ಕೊಡ್ತಾ ಬಂದರು. ಅದಕ್ಕೆ ಏನೋ ಅಂತಲ್ಲ, ಅವ್ರದ್ದೇ ಆದ ಕಲ್ಪನೆಯಲ್ಲಿ ವಿಶೇಷವಾಗಿ ವಿಶೇಷವಾದ ವಾಹನ ಆ ರೀತಿ ಇದರಲ್ಲೆಲ್ಲ ಕೂರ್ಸೋಕೆ ಸ್ಟಾರ್ಟ್ ಮಾಡಿದ್ಮೇಲೆ ಅದಕ್ಕೆ ಡಿಮ್ಯಾಂಡ್ ಜಾಸ್ತಿ ಆಗ್ತಾ ಬಂತು. ನಂತರ ಈಗ ನಾವು ಸೈದ್ಧಾಂತಿಕವಾಗಿ ಅದಕ್ಕೆ ಅದರದ್ದೇ ಆದಂಥ ಅಳತೆಯ ಪ್ರಕಾರ ನಾವು ಜಾಸ್ತಿ ವರ್ಕ್ ಮಾಡಿದ ತಕ್ಷಣ ಇನ್ನೂ ಜಾಸ್ತಿ ಆಗ್ತಾ ಮೊದಲೊಂದು ನಾಲ್ಕಾರು ಗಣಪತಿ ಇತ್ತು, ಈಗ ಒಂದು 75-80 ಗಣಪತಿ ನಾವು ಇಲ್ಲಿ ಮನೆಯಲ್ಲಿ ಮಾಡ್ತೀವಿ. ಇನ್ನು ಬಣ್ಣ ಬಳಿದು ಆಗದೇ ಇರುವಂತಹ ಗಣಪತಿ ವಿಗ್ರಹಗಳು ನೋಡಿ, ಇದು ಅಷ್ಟೇ. ಇದಕ್ಕೆಲ್ಲ ಇನ್ನು ಬಣ್ಣ ಕಾಣಬೇಕು. ಮಣ್ಣಿನಲ್ಲಿ ಮೂರ್ತ ರೂಪವನ್ನು ಕಂಡುಕೊಂಡಿರುವಂತಹ ಗಣಪತಿ ವಿಗ್ರಹಗಳಿವು. ಸಿಂಹಾರೂಢ ಗಣೇಶ, ಇದು ಎಷ್ಟು ಚಂದ ಇದೆ ನೋಡಿ. ಎಷ್ಟು ದೊಡ್ಡ ಅದು ಸಿಂಹಕ್ಕೆ ದೃಷ್ಟಿ ಇಟ್ಟಿರುವಂಥದ್ದು ನೋಡಿ ಕಲಾವಿದನ ಕೈಚಳಕ. ಅದು ನಿಜವಾದ ಕಣ್ಣೇ ಅನಿಸುವಷ್ಟು ಇನ್ನೇನು ಸಿಂಹಕ್ಕೆ ಜೀವ ಬಂದು ಗರ್ಜಿಸಬಹುದೇನೋ ಅಂತ ಅನ್ನಿಸ್ತಾ ಇದೆ. ಗಣಪತಿಗೆ ಇನ್ನೂ ದೃಷ್ಟಿ ಬರೆದಿಲ್ಲ, ಅದು ಬಹುಶಃ ಅಂದರೆ ಕಳಿಸೋ ದಿನಾನೋ ಅದರ ಹಿಂದಿನ ದಿನಾನೋ ಇದು ಮಾಡ್ತಾರೆ, ಅದಕ್ಕೆ ದೃಷ್ಟಿ ಬಡಿತಾರೆ. ಕಿರೀಟದ ಡೀಟೇಲಿಂಗ್ ನೋಡಿ ಎಷ್ಟು ಚಂದ ಬಂದಿದೆ. ಈಗ ನಾವು ಕಳೆದ 2 ವರ್ಷಕ್ಕೆ ಹೋಲಿಸಿದರೆ ಅಂದರೆ 2 ವರ್ಷದಿಂದ 2019 ಸಾಕಷ್ಟು ಇದೇ ಥರ ಗಣಪತಿ ಸಾಕಷ್ಟು ಮಾಡ್ತಿದ್ವಿ. ದೊಡ್ಡ ದೊಡ್ಡದು ಸಾರ್ವಜನಿಕ ಗಣಪತಿ ಈ ಥರದ್ದು ಜಾಸ್ತಿ ಮಾಡ್ತಿದ್ವಿ. ಈ ಕೊರೋನಾದಿಂದ ಲಾಕ್ಡೌನ್ ಆಗಿ ಹಲವಾರು ಉತ್ಸವ ಹಬ್ಬಗಳೆಲ್ಲ ಬಂದ್ ಆಗಿರೋದ್ರಿಂದ ನಮ್ಗೆ 2 ವರ್ಷದಿಂದ ಆರ್ಥಿಕವಾಗೂ ಸಂಕಷ್ಟ ಆಗಿತ್ತು. ಈ ವರ್ಷ ಓಕೆ ಪರವಾಗಿಲ್ಲ, ಮತ್ತು ಉಮೇದಿ ಜಾಸ್ತಿ ಇದೆ. 2 ವರ್ಷದ್ದು ಸೇರಿಸಿ ಈ ವರ್ಷ ಮಾಡಬೇಕು ಅನ್ನೋ ಉಮೇದಿಯವರು ಇದ್ದಾರೆ. ಹಾಗಾಗಿ ನಮಗೆ ಒಂದು 75-80 ಗಣಪತಿ ಆರ್ಡರ್ ಬಂದಿದೆ ಈಗಾಗಲೇ. ಕೆಲವರು ಮೋಲ್ಡ್ ಬಳಸಿ ಗಣಪತಿಯನ್ನು ಮಾಡ್ತಾರೆ, ಆದರೆ ನಾವು ಎಲ್ಲವನ್ನು ಕೈಯಿಂದನೇ ಸೂಕ್ಷ್ಮವಾಗಿ ನಮ್ಮ ಕೈಲಿ ಏನು ಬರುತ್ತೋ ಅದನ್ನು ನಾವು ಮಾಡ್ತೀವಿ. ಮಣ್ಣನ್ನು ನಾವು ಈ ಮೊದಲೆಲ್ಲ ಇಲ್ಲೇ ಊರಲ್ಲೇ ನಮ್ಮ ಪಕ್ಕದ ಊರಲ್ಲೇ ಸಿಗ್ತಾಯಿತ್ತು. ಈಗ ಮಣ್ಣಿನ ಸಮಸ್ಯೆ ಅಂದರೆ ಅವರು ಹಂಚಿನ ಕಾರ್ಖಾನೆಗೆ ಎಲ್ಲ ಮಣ್ಣನ್ನು ಕಳಿಸಿ ಅದು ಎಲ್ಲ ಮಣ್ಣು ಮಿಶ್ರಣ ಆಗಿ ಮಣ್ಣಿಗಿಲ್ಲಿ ಸಿಗ್ತಾ ಇಲ್ಲ. ಹಾಗಾಗಿ ಸ್ವಲ್ಪ ದೂರದಿಂದ ಒಂದು 60 ಕಿಲೋಮೀಟರ್ ಶಿರ್ಸಿಯಿಂದ ನಾವು ಮಣ್ಣು ತಂದುಕೊಂಡು ಮಾಡ್ತೀವಿ. ಅದಕ್ಕೆ ಜೇಡಿ ಮಣ್ಣು ಅಥವಾ ಕಳಿ ಮಣ್ಣು ಅಂತ ಕರಿತೀವಿ. ಯಾರೋ ಇದೇ ಥರ ಮಾಡಿಕೊಡಿ ಅಂತ ಹೇಳಿದಾರಂತೆ, ಅಂತ ಫೋಟೋ ಇಟ್ಕೊಂಡು ಅದಕ್ಕೆ ಗದೆಗೆ ಒಂದು ಶೇಪ್ ಕೊಡ್ತಾ ಇದ್ದಾರೆ ನೋಡಿ. ಈ ಗಣಪತಿ ವಿಶೇಷತೆ ಅಂದರೆ ಇದಕ್ಕೆ ಕಿರೀಟ ಇಲ್ಲ, ಅಂದರೆ ಇವರು ಮಾಡಲಿಲ್ಲ ಮಣ್ಣಿಂದು. ಅದಕ್ಕೆ ಹೇಗಂತೆ ಅಂದರೆ ಈಗ ಅವ್ರ ಮನೆಗೋ ಅಥವಾ ಸಾರ್ವಜನಿಕ ಉತ್ಸವಕ್ಕೋ ತಗೊಂಡು ಹೋದವರು ಅವರಲ್ಲಿರುವಂತಹ ಬೆಳ್ಳಿಯಿಂದ ಮಾಡಿರುವಂತಹ ಒಂದು ಕಿರೀಟವನ್ನು ಈ ಗಣಪತಿಯ ಮೂರ್ತಿ ತಲೆ ಮೇಲೆ ಹಾಕ್ಕೊಂಡು ತಗೊಂಡು ಹೋಗ್ತಾರೆ, ಮತ್ತು ಅದನ್ನು ಮುಳುಗಿಸುವಾಗ ತೆಗೆದಿಟ್ಕೊಳ್ತಾರೆ. ನಮಸ್ಕಾರ ಮಧು ಅವರೇ. ನಮಸ್ಕಾರ. ಎಕ್ಸ್ಪ್ಲೇನ್ ಮಾಡಿ ನೀವು ಏನು ಕೆಲಸ ಅಲ್ಲಿ ನಡೆಸ್ತಾ ಇದ್ದೀರಿ ಅಂತ. ಇವಾಗ ನಾವು ದೃಷ್ಟಿಯನ್ನು ಇಡ್ತಾ ಇದ್ದೇವೆ, ಕಣ್ಣುಗಳನ್ನು ಬಿಡಿಸ್ತಾ ಇದ್ದೇವೆ. ಬೇರೆ ಎಲ್ಲ ಕೆಲಸ ಆಗಿದೆ, ಬೇರೆ ಎಲ್ಲ ವರ್ಕ್ ಆಗಿದೆ. ಇನ್ನು ಫಿನಿಶಿಂಗ್ ಇದೆ, ಜಸ್ಟ್ ಕಣ್ಣಿನ ವರ್ಕ್ ನಡೀತಾ ಇದೆ. ಯಾವ ಪೇಂಟ್ ಅನ್ನು ಬಳಸೋದು ನೀವು ಇದರಲ್ಲಿ ಗಣಪತಿ ಹಚ್ಚಲಿಕ್ಕೆ? ಇಲ್ಲ, ಮುಂಚೆ ನಾವು ವೈಲ್ ಪೇಂಟು ಅಥವಾ ನಮ್ಮ ತಾತನ ಕಾಲದಲ್ಲಿ ಈ ಕಲ್ಲು ಅದು ಯಾವುದೋ ಒಂದು ಕಲ್ಲು ಬರ್ತಿತ್ತಂತೆ ಮಣ್ಣಿಂದ, ಅದನ್ನು ತೇಯ್ದು ಬಣ್ಣದ ಕಲ್ಲು ಥರ ಅದನ್ನು ತೇಯ್ದು
ಗಣಪತಿಗೆ ಬಡಿತಿದ್ರಂತ ಅದೇನು ನಮ್ಗೆ ಗೊತ್ತಿಲ್ಲ, ನಮ್ಮ ತಂದೆಯವ್ರಿಗೆ ಸ್ವಲ್ಪ ಸ್ವಲ್ಪ ಗೊತ್ತಿದೆ. ಇವಾಗ ನಾವು ಸಂಪೂರ್ಣವಾಗಿ ವಾಟರ್ ಕಲರೇ ಯೂಸ್ ಮಾಡೋದು. ಹೇಗೆ ಪ್ರೈಸ್ ಅಥವಾ ಈಗ ಒಂದು ಅದಕ್ಕೆ ಒಂದು ಕಲೆಗೊಂದು ಬೆಲೆ ಹೇಳಬೇಕಾಯ್ತಲ್ಲ, ಅದಕ್ಕೆ ಹೇಗೆ ಚಾರ್ಜ್ ಮಾಡ್ತೀರಿ? ಕೆಲವು ಡಿಮ್ಯಾಂಡ್ ಅಂತಂದರೆ ನಾವು ನಮ್ಮ ತಂದೆಯವ್ರ ಕಾಲದಿಂದ ಆವಾಗೆಲ್ಲ ಗಣಪತಿ ಅಂತಂದರೆ ಅವ್ರಿಗೆ ಒಂದು ಮೂರ್ತಿ ಅಷ್ಟೇ, ಒಂದು ಮೂರ್ತಿ ಅಂದರೆ ಅವರು ಒಂದು ಭಕ್ತಿಯಿಂದ ತಗೊಂಡೋಗುವಂಥದ್ದು, ಅಂದ ಚಂದ ಅದನ್ನು ಯಾವುದು ನೋಡ್ತಾ ಇರಲಿಲ್ಲ. ಇವರು ಕೂಡ ಅಷ್ಟೇ, ಅದಕ್ಕೇನು ಅದಕ್ಕೂ ಅವ್ರ ಭಕ್ತಿಯಿಂದನೇ, ಎಷ್ಟು ನಾವು ಇವಾಗ ಭಕ್ತಿಯಿಂದನೇ ಮಾಡ್ತೀವಿ ಅವರು ಕೂಡ ಭಕ್ತಿಯಿಂದ ಮಾಡಿ ಅದಕ್ಕೆ ಎಷ್ಟು ಅಂತ ಅವ್ರು ಕೊಡ್ತಿದ್ದಾರಲ್ಲ. ನಾವು ಅದೊಂದು ಈಗ ನಮಗೆ ಅವು ಆ ಊರಂದು ಗಣಪತಿ, ನಾವು ಅದಕ್ಕೆ ಯಾವುದು ಡಿಮ್ಯಾಂಡ್ ಮಾಡೋದಿಲ್ಲ, ಇದುವರೆಗೂ ಡಿಮ್ಯಾಂಡ್ ಮಾಡಿಲ್ಲ. ಸಾಕಷ್ಟು ಜನ ಒಳ್ಳೆ ಪ್ರೈಸನ್ನೇ ಕೊಡ್ತಾ ಇದ್ದಾರೆ. ಹಾಗಂತೇಳಿ ಈಗ ಸಾರ್ವಜನಿಕ ದೊಡ್ಡ ದೊಡ್ಡದು ಆರ್ಡ್ರ್ ಬರ್ತದೆ, ಅದಕ್ಕೆಲ್ಲ ನಾವು ನಮಗೆ ಏನು ಅದ್ರದ್ದೊಂದು ಡಿಸೈನು, ಅದ್ರದ್ದು ಹೈಟು, ತೂಕ, ಅದೆಷ್ಟು ಮಣ್ಣು, ಎಷ್ಟು ಖರ್ಚಾಗ್ತದೆ, ಅದ್ರ ಖರ್ಚು ವೆಚ್ಚ ಎಲ್ಲ ಎಷ್ಟಾಗ್ತದೆ ಅಂತ ಅಂದಾಜು ಮಾಡಿ ನಾವು ಅದಕ್ಕೆ ಪ್ರೈಸನ್ನು ಹೇಳ್ತೀವಿ. ಕಳೆದೊಂದು ಒಂದು ಎರಡು ತಿಂಗಳಿಂದ ನಾನು ಮತ್ತು ನಮ್ಮ ತಂದೆಯವರು ಇದೇ ವರ್ಕಲ್ಲಿ, ತಂದೆಯವರು ಮತ್ತು ಇನ್ನೊಬ್ಬ ಹುಡುಗ ಬರ್ತಾನೆ ನನ್ನ ಜೊತೆಗೆ, ಆ ಹುಡುಗನೂ ಈಗ ಕಲೀಲಿಕ್ಕೆ ಅಂತ ಬರ್ತಾ ಇದ್ದಾನೆ ಪಾಪ. ಎರಡು ತಿಂಗಳಿಂದ ಕಳೆದೊಂದು ಎರಡು ತಿಂಗಳಿಂದ ನಾವು ಇದಕ್ಕೆ ಮೀಸಲಿಡೋದೆ. ಮತ್ತು ಈ ಮಳೆಗಾಲ ಸೀಸನಲ್ಲಿ ಉಳಿದ ಕೆಲಸ ಸ್ವಲ್ಪ ಕಡಿಮೆ ಇರ್ತದೆ, ಹಾಗಾಗಿ ಇದು ಒಂದು ನಮಗೆ ವೃತ್ತಿನೂ ಹೌದು, ವಾರ್ಷಿಕ ಆದಾಯದಲ್ಲಿ ರೆವೆನ್ಯೂ ವಿಚಾರದಲ್ಲೂ ಕೂಡ ಒಂದು ದೊಡ್ಡ ಆದಾಯನೇ ಇದು.